ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಪ್ರಮುಖ ಮಾನ್ಯತೆ ಇದೆ ಯಾವುದೇ ಪೂಜೆಯಲ್ಲಿ ತುಳಸಿ ಪಾತ್ರ ಮಹತ್ವದ್ದಾಗಿದೆ ತುಳಸಿಯ ಹಬ್ಬವನ್ನು ಕೂಡ ಮಾಡ್ತಾರೆ ಆದರೆ ಗಣಪನ ಪೂಜೆಯಲ್ಲಿ ಮಾತ್ರ ತುಳಸಿಯನ್ನ ಬಳಸಲಾಗೋದಿಲ್ಲ ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತ ನೋಡೋಣ ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಈ ಮೊದಲು ವೃಂದ ಅನ್ನೋ ಹೆಣ್ಣು ಮಗಳೇ ತುಳಸಿ ಅನ್ನೋದನ್ನ ಹೇಳಿದ್ದೇವೆ ಇನ್ನು ತುಳಸಿಯನ್ನ ಗಣಪನ ಪೂಜೆಯಲ್ಲಿ ಬಳಸದಿರಲು ಕಾರಣವೇನು ಅಂತ ನೋಡೋದಾದ್ರೆ ಒಮ್ಮೆ ವೃಂದ ವಿಷ್ಣು ಪೂಜೆಗಾಗಿ ನದಿಯ ಬಳಿ ಹೊರಟಿದ್ದಳು ಆಗ ಅಲ್ಲಿ ಗಣಪತಿಯು ಬಂದಿದ್ದು ಗಣಪನನ್ನು ನೋಡಿ ಪ್ರಸನ್ನಳಾದ ವೃಂದ ತನ್ನನ್ನು ಮದುವೆಯಾಗುವಂತೆ ಕೇಳಿಕೊಂಡಳು ಆದರೆ ಗಣಪ ವಿನಮ್ರವಾಗಿ ವೃಂದಾಳ ಮಾತನ್ನು ನಿರಾಕರಿಸಿ ನಾನು ಬ್ರಹ್ಮಚಾರಿಯಾಗಿ ಉಳಿಯಬೇಕೆಂದಿದ್ದೇನೆ ದೇವರ ಪೂಜೆ ಮಾಡುತ್ತಾ ತಂದೆ ತಾಯಿಯ ಜೊತೆ ಇರಲು ಇಚ್ಛಿಸಿದ್ದೇನೆ ಹಾಗಾಗಿ ಅವಿವಾಹಿತನಾಗೇ ಇರಲು ಬಯಸಿದ್ದೇನೆ ಎನ್ನುತ್ತಾನೆ ಈ ಮಾತನ್ನು ಕೇಳಿದ ವೃಂದಾಳಿಗೆ ಸಿಟ್ಟು ಬರುತ್ತದೆ ನನ್ನಂಥ ಚಲುವೆಯನ್ನ ನಿರಾಕರಿಸಿದ್ದಕ್ಕೆ ನೀನು ಒಂದಲ್ಲ ಒಂದು ದಿನ ವಿವಾಹವಾಗುವ ಪರಿಸ್ಥಿತಿ ಬರಲಿ ನಿನ್ನ ಆಸೆ ಈಡೇರದಿರಲಿ ಎಂದು ಶಾಪ ಹಾಕುತ್ತಾಳೆ ಇದಕ್ಕೆ ಸಿಟ್ಟಾದ ಗಣಪ ವಿನಾಕಾರಣ ಒಬ್ಬರಿಗೆ ಶಾಪ ಹಾಕುವ ತಪ್ಪು ನೀನು ಮಾಡಿರುವೆ ನಿನ್ನ ವಿವಾಹ ರಾಕ್ಷಸನ ಜೊತೆಯಾಗಲಿ ಆ ರಾಕ್ಷಸ ಮರಣ ಹೊಂದಿ ನೀನು ಕೂಡ ಸುಟ್ಟು ಬೂದಿಯಾಗಿ ಗಿಡದ ರೂಪ ತಾಳಲಿ ಎಂದು ಶಾಪ ಹಾಕುತ್ತಾನೆ ನಂತರ ವೃಂದಾಳಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಕ್ಷಮೆ ಕೇಳುತ್ತಾಳೆ ಶಾಪ ಹಿಂಪಡೆಯಲು ಹೇಳುತ್ತಾಳೆ ಅದಕ್ಕೆ ಗಣಪ ಶಾಪವಂತೂ ಹಿಂಪಡೆಯಲಾಗುವುದಿಲ್ಲ ಆದರೆ ಇದಕ್ಕೆ ಪರಿಹಾರವಾಗಿ ನನ್ನ ಪೂಜೆಯಲ್ಲಿ ಯಾರು ತುಳಸಿ ಬಳಸದಂತಾಗಲಿ ಇದರಿಂದಲೇ ನನಗೆ ಮುಕ್ತಿ ಸಿಗಲಿ ಎಂದು ಹೇಳುತ್ತಾನೆ ಹೀಗಾಗಿ ವೃಂದ ಜಲಂಧರನನ್ನು ವರಿಸುತ್ತಾಳೆ ಆ ರಾಕ್ಷಸನನ್ನು ಶಿವ ಕೊಲ್ಲುತ್ತಾನೆ ಮತ್ತು ವಿಷ್ಣು ತನ್ನ ಪಾತಿವೃತ್ತತೆಯನ್ನು ಹಾಳು ಮಾಡಿದ್ದಕ್ಕೆ ವೃಂದ ಸುಟ್ಟು ಬೂದಿಯಾಗಿ ಗಿಡವಾಗುತ್ತಾಳೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ